ಬಾಳೆಹೊನ್ನೂರಿನ ಸಿಗೋಡಿನ ನವೋದಯ ವಸತಿ ಶಾಲೆಯ ಸುಮಾರು 67ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ಆರೋಗ್ಯ ಕ್ಷೇಮ ವಿಚಾರಿಸಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಸೂಕ್ತ ಕ್ರಮಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಹಾಗೂ ಆರೋಗ್ಯ ಸಚಿವರೊಂದಿಗೆ ವಿಷಯವನ್ನು ಚರ್ಚೆ ಮಾಡಿದ್ದು, ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಜೀವರಾಜ್ ಅವರು ಮುಖ್ಯಮಂತ್ರಿಗಳೊಂದಿಗೆ ಮಾತಾಡಿದ್ದಾರೆ. ಸೂಕ್ತ ವ್ಯವಸ್ಥೆ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರ ವಿದ್ಯಾರ್ಥಿಗಳ ಕ್ಷೇಮಕ್ಕಾಗಿ ಸಂಪೂರ್ಣ ಕ್ರಮ ಕೈಗೊಳ್ಳಲಿದ್ದು, ಪೋಷಕರು ಆತಂಕಕ್ಕೆ ಒಳಗಾಗಬಾರದು ಅಂತ ತಿಳಿಸಿದ್ದಾರೆ. ಏನಾದರೂ ಅವಶ್ಯಕತೆ ಬಿದ್ದರೆ ಸರ್ಕಾರದ ಲೆವೆಲ್ ಕಡೆ ಇದೆ, ಏನು ಬೇಕಂತ ಹೇಳಲ್ಲ, ನಮಗೆ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಇಷ್ಟೊಂದು ಜನ ಮಕ್ಕಳಲ್ಲ, ಇದನ್ನು ನೀವು ಹಾಸ್ಪಿಟ್ಲ್ ಮಾಡ್ಕೊಂಡಿದ್ದೀರಾ? ನಮ್ಮ ಮುಖಂಡರು ಎಲ್ಲರ ಜೊತೆ ಸೇರಿ ಈಗ ನವೋದಯ ಶಾಲೆಯಲ್ಲಿ ಏನು ಈ ಕ್ಷಣದವರೆಗೆ 69 ಮಕ್ಕಳು ಕೋವಿಡ್ ಸೋಂಕಿತರಾಗಿದ್ದಾರೆ ಅಂತ ಹೇಳುವಂಥದ್ದಿದೆ ಮತ್ತು ಕೋವಿಡ್ ಕೇಂದ್ರ ಮಾಡಿದ್ದಾರೆ. ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ವೈದ್ಯರ ಜೊತೆ, ಅಲ್ಲಿರುವಂಥ ಅಧ್ಯಾಪಕರ ಜೊತೆ ಎಲ್ಲ ಮಾತನಾಡಿ ಬಂದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರ ಸೂಚನೆ ಇದೆ, ಯಾವುದೇ ಮಕ್ಕಳಿಗೆ ಆರೋಗ್ಯಕ್ಕೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಪೂರ್ಣ ಪ್ರಮಾಣದ ಜವಾಬ್ದಾರಿಯಿಂದ ಸರ್ಕಾರ ನೋಡ್ಕೊಳತ್ತೆ. ಅದಕ್ಕೆ ಬೇಕಾಗಿರುವಂಥದ್ದೇನಾದರೂ ಅವಶ್ಯಕತೆಗಳು ಸವಲತ್ತುಗಳು ಇದ್ದರೆ ಏನು ಬೇಕಿದ್ದರೂ ಕೇಳಿ ಎನ್ನುವಂಥದ್ದನ್ನು ಡಾಕ್ಟ್ರಿಗೆ ಮತ್ತು ಅಲ್ಲಿರೋರಿಗೆ ಕೇಳಿ ಬಂದಿದ್ದೇವೆ. ಅವರು ಹೇಳಿದರು ಅಲ್ಲಿ ಸದ್ಯಕ್ಕೆ ನಮಗೆ ಬೇಕಾಗಿರುವ ವ್ಯವಸ್ಥೆಗಳೆಲ್ಲವೂ ಸರ್ಕಾರದ ಕಡೆಯಿಂದ ಕೊಟ್ಟಿರೋದು ಸರಿ ಇದೆ.